كله دورما. Thank you.
போ அப்பனே ನಿನ್ನಂತ ನಿಪುಣ
ಸತ್ತ ನಿಪುಣನು ವೀರ ಸೈನಾನಿಯು ನನ್ನ ದ್ವಾರಕಲ್ಲಿ ಇರುವಾಗ ನನಗೆ ಚಿಂತೆ ಎತ್ತಿಗೆ ಬೇಷ್ ಬಹಳ ಸಂತೋಷವಾಯಿತು. ನಿಮ್ಮ ಪೀಠದಲ್ಲಿ ಮಡಿಸಿ ಅಪ್ಪಣೆ ಮಾಡಬೇಕು. ಚಾರನೇ ಸಮಾಚಾರವೇನು? ಏನು ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನ ಬರ್ತೇನೆ ನೋಡಿ, ಬೇಷ್ ಬಹಳ ಸಂತೋಷವಾಯಿತು. ಗುರುದೇವ ನಮಸ್ಕರಿಸುವನು. ದುರ್ಯೋಧನ ನಿನಗೆ ಮಂಗಳವಾಗಲಿ. ಹೇಳು, ಈ ಭದ್ರಾಸನದಲ್ಲಿ ಕುಳಿತುಕೋ. ಯಾರಲ್ಲಿ? ನಮ್ಮ ರಾಜ ನರ್ತಕಿಯರನ್ನು ಬರ ಮಾಡಿ. ತೀರ
ಮಧುರ ಮಿಲನ ಮಂದಾರ ಹುಂಗಾರ ತಲೆಯ ಮಧುರ ಮಂದಿರ ಮಧುರ ಮಿಲನ ಮಂದಾರ ಹರದಿ ಹರದು ವಿನೋದದಲ್ಲಿ ವಿರಾಜದಲ್ಲಿ ವಿರಾಜಿಸುವ ಘನತರ ವಿನೋದದಲ್ಲಿ ವಿರಾಜದಲ್ಲಿ ವಿರಾಜ ಸಮಯ ಸಮಯವಿದೆ ಸಮಯವಿದೆ ಸಮಯ ಯಾರಲ್ಲಿ ನತ್ತಗೆರೆಗೆ ಸೂಕ್ತ ಭವನ ಕೊಟ್ಟು ಕಳಿಸಿ ದುರ್ಯೋಧನ ಹಸ್ತಿನಾವತಿಯಲ್ಲಿ ಗಾಂಧಾರಿ ದ್ರೋಹ ಮಾವನವರು ಕುಶಲದಿಂದಿರುವರೇ ಅದನ್ನು ತಿಳಿಸು ಎಲ್ಲರೂ ಸೌಖ್ಯದಿಂದ ಇರುವರು ಗುರುದೇವ ನೀನು ಬಂದ ಸಮಾಚಾರವೇನು ದುರ್ಯೋಧನ ಗುರುದೇವ ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿತವಾಗಿರುವುದು ಅದರಲ್ಲಿ ನಿಮ್ಮನ್ನು ಕರೆದುಕೊಂಡು ಹೋಗಿ ಜಯವನ್ನು ಹೊಂದಲು ನಾನಿಲ್ಲಿಗೆ ಬಂದಿರುವೆನು ಕೃಷ್ಣನ ಬಳಿ ಹೋಗಿದೆಯಲ್ಲ ವಿಚಾರವೇನಾಯಿತು ದುರ್ಯೋಧನ ಗುರುದೇವ ಕೃಷ್ಣನು ಪಾಂಡವರ ಪಕ್ಷವನ್ನು ವಹಿಸಿದನು ನಿಮ್ಮಗಳ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ನನ್ನ ವಶವಾಯಿತು ಆಹಾ ಕೃಷ್ಣನು ಒಳ್ಳೆಯ ಮೋಸವನ್ನೇ ಮಾಡಿರುವನು ಅವನು ಯಾವಾಗಲೂ ಈಗ ಪಾಂಡವರನ್ನು ಬಿಡುವೆ ಹಾಗೆಯೇ ಇಲ್ಲ ದುರ್ಯೋಧನ ಕೃಷ್ಣನೇ ಬೇರೆ ನಾನೇ ಬೇರೆ ಆದವಲ್ಲ ಆದರೂ ಚಿಂತೆ ಇಲ್ಲ ನಿನ್ನ ಯುದ್ಧವು ನನ್ನ ಯುದ್ಧವೆಂದು ಭಾವಿಸಿ ರಣಕ್ಷೇತ್ರ ನಿನಗಿದ್ದ ಜಯವನ್ನು ತಂದುಕೊಡುವನು ನೀನಿನ್ನು ಹೊರಡು ಎಲ್ಲ ಸಿದ್ಧತೆಯನ್ನು ಸಿದ್ಧಪಡಿಸು ನಾನು ಸಿದ್ಧವನ್ನು ಒಳಗೂಡಿ ನಿನಗೆ ಜಯವನ್ನು ತಂದುಕೊಡುವನು ಗುರುದೇವ ನಿಮ್ಮಗಳ ಸಹಾಯ ಬಲದಿಂದ ಆ ಪಾಂಡವರನ್ನು ಪುಡಿಗುಡ್ತೇನೆ ಹೋಗಿ ಬಾ ನಿನಗೆ ಮಂಗಳವಾಗಲಿ ದುರ್ಯೋಧನ ನಾನು ಇನ್ನು ಬರುವೆನು ಗುರುದೇವ ಅಂತೂ ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು ಕೃಷ್ಣನು ನನ್ನ ಪಕ್ಷವನ್ನು ವಹಿಸದೆ ಹೋದರು ಮದ್ದಾನೆಯ ಬಲವುಳ್ಳ ಯಾದವ ಅಕ್ಷೋಹಿಣಿ ಸೈನ್ಯವೇ ನನ್ನ ವಶವಾಯಿತು ಎಲೆಯಲವೋ ದ್ವಿತೀಯ ಪಾಂಡವ ಬಂಡ ಭೀಮ ಮುಂಬರುವ ಕುರುಕ್ಷೇತ್ರ ಯುದ್ಧದಲ್ಲಿ ಈ ನನ್ನ ನೆಚ್ಚಿನ ಗದೆಯಿಂದ ನಿನ್ನ ಒಡಲನ್ನು ಸೀಳಲು ಈ ನನ್ನ ಉಚ್ಚಿನಂತಹ ಬಾಹುಗಳು ಇಗ್ಗಿ ಕುಣಿಯುತ್ತಿರುವವು ಇದು ಧರ್ಮಕ್ಷೇತ್ರ
ಪ್ರಪಂಚದ ವ್ಯಾಪಾರ ವ್ಯವಹಾರಗಳನ್ನು ನೋಡಿದರೆ ದಿನೇ ದಿನಕ್ಕೂ ಅತಿಶಯವಾಗಿ ಕಾಣುತ್ತಿರೋದಲ್ಲ. ಅದರಲ್ಲಿ ಹರಿಷಡ್ವರ ವರ್ಗಗಳನ್ನು ವ್ಯಾಪಾರವನ್ನು ವರ್ಣಿಸಲು ಸಾಧ್ಯವಾಗುತ್ತಿಲ್ಲ. ದುರ್ಯೋಧನ ಬುದ್ಧಿವಾದವನ್ನು ಹೇಳಿದ ಮೇಲೆ ನನ್ನ ಮೇಲೆ ವಿಕೋಪಿತನಾಗಿ ಅಣ್ಣ ಬಲಭದ್ರನ ಬಳಿಗೆ ಹೋಗಿ ಯುದ್ಧಕ್ಕೆ ಬರೋದಾಗಿ ನಿರ್ಣಯವನ್ನು ಪಡೆದಿರುವನು. ಬಲಭದ್ರನು ಸೈನ್ಯವನ್ನು ಸಿದ್ಧಪಡಿಸುತ್ತಿದ್ದನು. ಇದೇ ಸುಸಮಯವನ್ನರ್ತು ಬಲಭದ್ರನು ಬಹಿರ್ಭೂಮಿಗೆ ಹೊರಡುವ ಸಮಯದಲ್ಲಿ ಒಂದು ಗೋವಿನ ತೊಂದರೆಯನ್ನು ಉಂಟು ಮಾಡಿ ಆತನಿಂದಲೇ ಮರಣವನ್ನು ನಟಿಸಿ ಪಾಪ ಪರಿಚಯ ಆಚನಿಗೆ ನನ್ನ ಬಳಿ ಬರೋದು. ಅದು ಬಲಭದ್ರನು ಸೈನ್ಯಕ್ಕೆ ಸಿದ್ಧಪಡಿಸಿದನು. ಎಲೆ ಯೋಗಮಾಯೆ ಜಾಗೃತಳಾಗು, ಬಲಭದ್ರನನ್ನು ಹಿಂಬಾಲಿಸು, ಪಶುರೂಪವನ್ನು ಧರಿಸಿ ಬಲಭದ್ರನನ್ನು ಹಿಂಬಾಲಿಸು. ಈ ಗೋವು ಹಿಂದೆಲೇ ಬೆನ್ನಿಟ್ಟು ಬರುತ್ತಿರ್ಬೋದಲ್ಲ, ಏನು ಮಾಡ್ಬೋದು? ಹೇ 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 ಶಿವ ಶಿವ ನಿರ್ಮಿತವಾಗಿ ಗೋವತ್ತಿಯು ಪ್ರಾಪ್ತವಾಯಿತಲ್ಲ, ಮುಂದೇನು ಗತಿ? ಈ ಪಾಪ ಭೀತಿಯನ್ನು ಹೇಗೆ ಪರಿಸಿಕೊಳ್ಳಲಿ? ಭದ್ರದೇವ, ಹೇಗೆ ಚಿಂತಿಸುತ್ತಿರುವೆ? ಸಾರ್ಥಕಿ, ಏನಂದು ಹೇಳಲಿ? ಈ ದಿವಸ ನನಗೆ ಗೋವತ್ಯವು ಪ್ರಾಪ್ತವಾಗಿರೋದು, ಇದಕ್ಕೆ ಪರಿವಾರ ಏನಂತೂ ತಿಳಿಯುತ್ತಿಲ್ಲ. ಇದಕ್ಕೆ ಧರ್ಮಶಾಸ್ತ್ರವನ್ನು ಬಲ್ಲವರಾರು ಸಾರ್ಥಕಿ? ಇದೇನು ಬಲಭದ್ರ ದೇವ, ನೀವು ನಿಜವಾಗಿ ಗೋವತ್ಯ ಮಾಡಿದೆಯೇ? ಇದ ಧರ್ಮಶಾಸ್ತ್ರವನ್ನು ಬಲ್ಲವರು ಬಲ್ಲವರು ಆರೋಪಿಸಿರು ಶ್ರೀಕೃಷ್ಣನಲ್ಲಿ ಹೋಗಿ ಅವನನ್ನು ಬೇಗ ಕರೆದುಕೊಂಡು ಬಾ ಸಾರ್ಥಕಿ. ಹಾಗೆ ಆಗಲಿ. ಅಣ್ಣ ನಮಸ್ಕರಿಸುವೆನು. ನಾನು ನನಗೆ ಮಂಗಳವಾಗಲಿ. ಅಣ್ಣ ಏಕೆ ಚಿಂತಾಕಾರನಾಗಿರುವೆ, ಏನಾಯಿತು? ನಾ ಏನಂದು ಹೇಳಲಿ? ಈ ದಿವಸ ಬಹಿರಾಭೂಮಿಗೆ ಬಂದಾಗ ಒಂದು ಗೋವು ನನ್ನನ್ನು ಹಿಂಬಾಲಿಸಿತು. ಅದನ್ನು ಬೆದರಿಸಿ ಒಂದು ಸಣ್ಣ ಕಲ್ಲಿನಿಂದ ಹೊಡೆದನು. ಅದು ಅಲ್ಲೇ ಮೃತು ಹೊಂದಿತ್ತು. ಇದಕ್ಕೆ ಪಾಪ ಪರಿಹಾರ ಪರಿಸಿಕೊಳ್ಳಲು ಉಪಾಯವನ್ನು ಇದ್ದರೂ ಹೇಳು ಕೃಷ್ಣ. ಏನು ಗೋವತ್ಯವೇ ಅಣ್ಣ? ಗೋಪಾಲಕರಾದ ಗೋವತ್ಯ ಮಾಡೋದು ಸರಿಯೇ? ವಂಶೀಕರಣ ಅತಿ ಭಯಂಕರ ಮಹಾಪಾಪ. ಇದಕ್ಕೆ ತಕ್ಕ ಶಾಸ್ತ್ರ ಪ್ರಮಾಣವೆಂದರೆ ಇಂದಿನಿಂದ 21 ದಿನಗಳ ಕಾಲ ಭೂಪ್ರದೇಶನ ಮಾಡಿ ಕಾಶಿ, ಹರಿದ್ವಾರ, ಗಯಾ, ಗೋಕರ್ಣ, ಕಾಳಾಕ್ಷಿ ಮುಂತಾದ ಪುಣ್ಯಸ್ಥಳಗಳಲ್ಲಿ ಸೇವೆ ಮಾಡಿ ಪುಣ್ಯ ನದಿಗಳಲ್ಲಿ ಗಂಗಾ, ಯಮುನಾ, ತುಂಗಭದ್ರಾ, ಕಾವೇರಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಒಬ್ಬ ಪಾಪ ಪರಿಹಾರವಾಗುವುದು ಅಣ್ಣ. ಹಾಗಾದರೆ ನಾನೀಗಲೇ ಭೂಸಂಚಾರಕ್ಕೆ ಹೊರಡುವನು. ರಾಜದ ವಿಚಾರದಲ್ಲಿ ಹೆಚ್ಚಿನಾಗಿರು. ಈಗ ತಾನೇ ದುರ್ಯೋಧನಿಗೆ ಸಹಾಯ ಮಾಡುವುದಾಗಿ ಹೇಳಿ ಸಂಧಿಗೆ ಆಜ್ಞಾಪಿಸಿರುವೆ. ನೀನು ಭೂಪ್ರದಕ್ಷಿಣೆಯನ್ನು ಹೋದರೆ ಆ ದುರ್ಯೋಧನ ಗತಿ ಏನಾಗುವುದು? ಸಾರ್ಥಕಿ, ದುರ್ಯೋಧನ ಗತಿ ನನಗೆ ಆತಕೆ. ನನಗೆ ಬಂದಿರೋ ಭೀತಿಯನ್ನು ಪರಿಹರಿಸಿಕೊಂಡರೆ ಸಾಕು. ನಾನಿನ್ನೂ ಹೊರಡೋದು ಕೃಷ್ಣ.
ಕೃಷ್ಣ ಕಷ್ಟವಯ್ಯ ನಿನ್ನ ಸಾಹಸ ಶಿಲಾ ಗೋಪಿಷೇಕ ಬಲಭದ್ರನನ್ನು ಸ್ಥಳ ಪ್ರಶ್ನಾಗಿ ಮಾಡಿದೆಯಲ್ಲ ಸಾರ್ಥಕಿ ನಿರಾಯುಧನಾಗಿ ನಾನು ಪಾಂಡವರ ಕಡೆ ಅಲಾಯುಧನಾಗಿ ಬಲಭದ್ರನು ಕೌರವರ ಕಡೆ ಬಲಭದ್ರನನ್ನು ಜಯಿಸುವುದು ಕಷ್ಟವಾಗದು ಅದಕ್ಕಾಗಿ ಹೀಗೆ ಮಾಡಿದನು ಅಪಾಯ ಬರುವ ಸಂದರ್ಭದಲ್ಲಿ ಉಪಾಯದಿಂದ ಪಾರಾಗಬೇಕು ನಡೆಯ ಹಸ್ತಿನಾವತಿಗೆ ಹೋಗಿ ಆ ದುರ್ಯೋಧನಿಗೆ ಕೆಲವು ಬುದ್ಧಿವಾದಗಳನ್ನು ಹೇಳಿ ನೋಡೋಣ ಹಾಗೆ ಆಗಲಿ ಕೇಳೋ ಗೋಪಿಲೋ
ಹೀಗೆ ಕಾಲ ಕಳೀಬೇಕಾಯ್ತಲ್ಲ ತಂದೆ. ನಿನಗಾದರೂ ನನ್ನ ಮೇಲೆ ದಯಬಾರದೆ ದೇವ, ನನ್ನ ಮೇಲೆ ದಯಬಾರದೆ. ಪ್ರಿಯತಮೇ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪಾಂಚಾಲಿ, ಈ ದಿನ ನಾನು ನಿನ್ನೊಡನೆ ಸರಸ ಸಲ್ಲಾಪಗಳಿಂದ ಮೃದುನುಡಿಗಳಿಂದ ಮನ ತಡಿಸಿಕೊಳ್ಳಲು ಬಂದರೆ ನೀನು ಈ ರೀತಿಯಾಗಿ ಕೋಪವನ್ನು ತಾಳಿ ಮಗಳಾಗಿರುವುದು ಸರಿಯೇ? ನಿಮ್ಮ ಪತ್ನಿಯಾದ ನನಗೆ ಚಿಂತೆಯೂ ರೋಧವಲ್ಲಿ ಮತ್ತಿನಿರದಿ ಹೇಳಿ, ಕಾಡಿನ ವನವಾಸವು ಪರರ ಸೇವೆಯಾಯಿತು. ನೀವೆಂದಿಗೆ ಧೀರರಾಗುವಿರೋ ನಾ ಬೇರೆ ಕಾಣೆ. ದೇವಿ, ಸಾಕು ನಿಲ್ಲಿಸು ನಿನ್ನ ಬಿರುನುಡಿಗಳನ್ನು. ಹಿಂದೆ ನೀನು ಬದಕಿದ್ದ ವಿಪತ್ತು ಪರಂಪರೆಗಳನ್ನು ಪರಿಹರಿಸಿ ಕಾಪಾಡಿದವರಾರು? ಈ ಪ್ರಚಂಡ ಭೀಮನಲ್ಲವೇ ನೆರಳ ಸಭಾ ಮಧ್ಯದಲ್ಲಿ ಅಗ್ರಜನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಡೆಯಬಾರದೆಂದು ಸುಮ್ಮನಿದ್ದ ಮಾತ್ರಕ್ಕೆ ನಮ್ಮನ್ನು ಕೈಲಾಗದ ಹೇಳಿಗಳೆಂದು ಭಾವಿಸಿದೆಯಾ? ಪಾಂಚಾಲಿ, ಈ ಸಪ್ತ ದೀಪವೇ ವ್ಯರ್ಥವಾದರೂ ಸಪ್ತಸಾಗರವೇ ಏಕಕಾಲದಲ್ಲಿ ಬತ್ತಿ ಹೋದರೂ ಚಲಿಸುತ್ತಿರುವ ಸೂರ್ಯ ಚಂದ್ರಾದಿ ಇಂದು ಮುಂದಾದರೂ ತಲೆ ಕೆಳಗಾದರೂ ಈ ಭೀಮನು ಮಾಡಿದ ಪ್ರತಿಜ್ಞೆ ಎಂದಿಗೂ ಭಂಗವಾಗುವುದಿಲ್ಲ. ಹಾಗೇನಾದರೂ ನನ್ನ ಮೂರು ಮಂದಿ ಸಹೋದರರು ಅಗ್ರಜನ ಮಾತಿನಂತೆ ನಡೆಯುವುದಾದರೆ ಅಂದೇ ನಾನು ಈ ಗದೆಯನ್ನು ಧರಿಸಿ ಹಸ್ತಿನಾವತಿಯನ್ನು ಪ್ರವೇಶಿಸಿ ಆ ಕೌರವಾದವರನ್ನು ಕೆಣಕಿ ನನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳುವೆನು. ಪ್ರಾಣೇಶ್ವರ, ನೀವಲ್ಲವೇ ವೀರರಿಗೆಲ್ಲ ವೀರರು, ಶೂರರಿಗೆಲ್ಲ ಶೂರರು, ಪುರುಷರಿಗೆಲ್ಲ ಶಿಖಾಮಣಿಗಳು. ಮಾಡಿ
ರಣಾಂಗದ ಮಧ್ಯದಲ್ಲಿ ನಿಂತು ಆ ದುರುಳ ದುಶ್ಯಾಸನ ಸ್ಥಳವನ್ನು ಸೀಳಿ ನಿನ್ನ ಬಿಚ್ಚಿದ ಮುಡಿಯನ್ನು ಎಂದಿಗೆ ಕಟ್ಟಿಸುವೆನೋ ಅಂದು ನನ್ನನ್ನು ಹೊಗಳು. ಅಲ್ಲಿಗೆ ಅಲ್ಲಿಯವರೆಗೂ ಈ ನಿನ್ನ ಹೊಗಳಿಕೆಯ ಮಾತುಗಳು ನನಗೆ ಅನವಶ್ಯಕ. ದೇವಿ ಪ್ರಾಣೇಶ್ವರ, ನಿಮಗಾಗಿ ಅಲೆದುವ ನಿವಾಸ ಕಳೆದು ಪರ ನಿಂತೆ ಸಹಿಸಲಾರೆ. ಸನ್ನಿಹಿತವಾಗಿರೋದು ಶಾಂತಳಾಗು ದ್ರೌಪದಿ, ಶಾಂತಳಾಗು. ಶಾಂತಿ ಶಾಂತಿ ಇನ್ನೂ ಬಿಟ್ಟಿಲ್ಲವೇನಣ್ಣ ನಿನ್ನ ಉಚಿತನದ ಭ್ರಾಂತಿ. ದರ್ಪದ ಕುಡಿ ಕಿತ್ತೊಗೆಯಲು ಬಿಟ್ಟತನದ ಅಟ್ಟಹಾಸವನ್ನು ಕಿತ್ತೆಸೆದು ಚಂಡರಾದ ಬಂಡರನ್ನು ತುಳಿದು ಬಂಡಗಟ್ಟಿದವರ ಎದೆಯನ್ನು ಬಗೆದು ಬಾಹುಗಳ ಮೆಲಿಸುವ ಮಂಡವರು ಆಳೋದಿಗಳ ರುಂಡ ಮುಂಡಗಳನ್ನು ಚಂಡಾಡ ತೊಳೆ ತಟ್ಟಿ ದೃಢ ದ್ರೌಪದಿ ಎಂದು ಕರೆದವನ ಅಟ್ಟಹಾಸ ನೋಡಲೇಬೇಕು. ಸಂತತಿಯ ಘೋರ ಕೃತ್ಯಗಳು ವಿಷಪ್ರಾಶಾಣ ಕಪಡದ್ಯೂತ ಭೀಕರ ಕಾಡಿನ ವನವಾಸ ಕೈಲಾಗದ ಏಡಿಗಳಂತೆ ತಲೆಮರೆಸಿಕೊಂಡು ಮುಗಿಸಿದ ಅಜ್ಞಾತವಾಸ. ಅವರ ಸ್ಮರಣೆಯನ್ನು ಒಮ್ಮೆ ಆದರೂ ಸ್ಮರಿಸಿಕೊಳ್ಳಿ. ಅವರಂತಹ ಬಲವಂತರಾಗದೆ
ರಾಜಾಧಿಪರಾಗಿ ಬಂದರು. ಪಾಟಿ ಇಲ್ಲದೆ ಕುರು ರಕ್ತವನ್ನು ಇರುತ್ತೇನೆ. ಭಯಂಕರವಾದ ಸಂಗ್ರಾಮ ಕ್ಷೇತ್ರದಲ್ಲಿ ನಮ್ಮ ಪಂಥಗಳನ್ನು ಈಡೇರಿಸಿಕೊಳ್ಳದ ಹೊರತು ನಮಗೆ ಶಾಂತಿ ಇಲ್ಲ ಅಣ್ಣ, ಶಾಂತಿ ಇಲ್ಲ, ಶಾಂತಿ ಇಲ್ಲ. ಭೀಮಸೇನ ಶಾಂತನ, ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆಸಬಹುದು. ಪಾಂಡವರ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸಿದನೆಂದು ಈಗಾಗಲೇ ದೂತನು ಸಮಾಚಾರವನ್ನು ತಂದಿರುವನು. ಇನ್ನೇನು ಅರ್ಜುನನೊಡನೆ ಶ್ರೀಕೃಷ್ಣನ ಆಗಮನವೂ ಆಗುವುದು. ಪಾಂಡವರ ಪ್ರಣಾಮಗಳನ್ನು ಸ್ವೀಕರಿಸು. ಧರ್ಮನನ್ನ ನಾಳಿನಿ ಮಂಗಳವಾಗಲಿ. ವಾಸುದೇವ ಈ ಪ್ರಚಂಡ ಭೀಮನ ಪ್ರಣಾಮಗಳನ್ನು ಸ್ವೀಕರಿಸು. ಸೇನಾನಿನ ಮಂಗಳವಾಗಲಿ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮೊರೆಯನ್ನಾಲಿಸಿ ಬಂದೆ, ನಮ್ಮ ಪಕ್ಷವನ್ನು ವಹಿಸಲು ಬಂದೆಯ. ನೀನು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯು ಅಪಾರವಾದದ್ದು ದೇವ, ಅಪಾರವಾದದ್ದು. ಧರ್ಮನಂದನ, ನನ್ನನ್ನು ಏಕೆ ಇಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪಾಲನೆ ನನ್ನ ಮುಖ್ಯ ಉದ್ದೇಶ. ಅದಂತಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಅಪಾರವಾದ ಪ್ರಜಾಕೋಟಿ ಬಂಧು ಬಾಂಧವರನ್ನು ಯುದ್ಧವೆಂಬ ಎಮ್ಮಾರಿಗೆ ಬಾಯಿಗೆ ತುತ್ತಾಗಿಸಿ ಕಲುಷಿತವಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಲೆಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಹೇಳು ಕೃಷ್ಣ. ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಪರಮಾತ್ಮ, ಅಪವಿತ್ರ
ಪರಮಾತ್ಮ, ನನ್ನಿಂದ ಒಂದ ಋಣವಾದ ಪ್ರಾಣಿಗೂ ನೋವಾಗುವುದನ್ನು ನಾನು ಸಹಿಸಲಾರೆ. ಆದ್ದರಿಂದ ನೀನು ನಮ್ಮ ಕಡೆಯ ಸಂದಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಹೇಗಾದರೂ ಮಾಡಿ ಸಂಧಾನಕ್ಕೆ ಪ್ರಯತ್ನಿಸುವ ಮುಕುಂದ. ಧರ್ಮನಂದನ, ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಈ ಪವಿತ್ರ ಬೋಧೆ ಇದು. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವನ್ನು ಧರ್ಮಸಮ್ಮತವಾದುದು. ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಅಂಗಲಾಗಿ ಅಗ್ರಜನ ಬಡ್ಡು ಧರ್ಮದ ಕಟ್ಟು ಸಮಾಧಾನಕಾರವಾದ ಕೋಟೆ ಎಂದೇ ಭದ್ರವಾಗಿ ಬೆಳೆದಿದೆ. ಅದನ್ನು ಭೇದಿಸಿ ಮುನ್ನು ಗೋಡವೆಂದರೆ ಶತ್ರುವೆಂಬ ಪಾಶ ನಮ್ಮನ್ನು ಬಂಧಿಸಿದೆ. ಚಚೇ, ಮೇಡಿ ಜನ್ಮಗಳಿಗೆ ದಿಕ್ಕಾರ. ಧರ್ಮನಂದನ, ಭೀಮಸೇನ, ಭೀಮಸೇನ, ಇನ್ನು ನೀನು ಸಂಧಿಗೆ ಸಮ್ಮತಿಸಿದಂತೆ ಇನ್ನು ಅರ್ಜುನ, ಕೃಷ್ಣ, ಅಗ್ರಜನ ಮಾತ್ರ ಅನುಮೋದಿಸಿ ನಮ್ಮನೇಕೆ ಸಜೀವ ಕೊಲ್ಲಿವೆ. ಆದಿಯಿಂದಲೂ ಅಪಮಾನ ಅಪಜಯ ಅನಿಷ್ಟಗಳೇ ಇಷ್ಟ ದೈವಗಳು. ಛೇ ಛೇ, ನಮ್ಮ ಏಳು ಜನ್ಮವನ್ನು ಸುಡಬೇಕು. ಅರ್ಜುನ, ನೀನು ಕೂಡ ಈ ಸಂಧಿಗೆ ಸಮ್ಮತಿಸಿದ್ದೆ. ಧರ್ಮನಂದನ, ಪರಾಕ್ರಮಿಗಳಾದ ಭೀಮಾರ್ಜುನರ ಸಂಧಿಗೆ ಒಪ್ಪಿಕೊಂಡ ಮೇಲೆ ಇನ್ನು ಮೇಧಾವಿಗಳಾದ ನಕಲ ಸಹದೇವರುಗಳು ಅಣ್ಣನ ಮಾತಿಗೆ ಅನುಬೋಧಿಸದಿರುವರಿ. ತಂಗಿ ದೃಪದ ನರೇಂದ್ರ ನಂದಿನಿ, ಏಕಮ್ಮ ಕಿನ್ನಳಾಗಿರುವೆ. ತಾನೇ ನಿನ್ನ ಪತಿಗಳ ಅಭಿಪ್ರಾಯ ಧರ್ಮಸಮ್ಮತವೇ ತಾನೇ? ಅಣ್ಣ, ಮಡದಿಗಾದ ಅಪಮಾನದ ಬಗ್ಗೆ ಲವಲೇಶವು ಗಮನ ಕೊಡದೆ ಬಾರಿ ಬಾರಿ ಸಂಧಿಗಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ನಾನು ಧರ್ಮಸಮ್ಮತವೆಂದು ಹೇಗೆ ಹೇಳಲಿ? ಜನಾರ್ದನ
ನಮ್ಮ ಪತ್ನಿಯನ್ನೇ ಪಣಕ್ಕಿಟ್ಟಿಸುವ ಮಹಾನುಭಾವರು, ಮಹಾಧರ್ಮ ಪ್ರಭುಗಳು ಇವರು ನನ್ನ ಪತಿ. ಇನ್ನು ಬಂಡಿ ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಆ ಭಂಡಬಕನನ್ನೇ ಕೊಂದ ಧೋರ್ದಂಡ, ನಿನಗೇಕೆ ಬೇಕು ಈ ಗಧಾದಂಡ? ಇದನ್ನು ಬಿಸಿಟು ಕೈಗೆ ಸೌಟು, ಸೌಟನ್ನು ಹಿಡಿದುಕೊಳ್ಳಿ. ಸಾಕು ಸುಮ್ಮನಾಗಿ. ಪಾರ್ಥ ಪಲ್ಗುಣ ಕಿರೀಟಿ ಘಾಂಡೀವಿ ದಶನಾಮದೀಯರು, ನಿಮಗೇಕೆ ಬೇಕು ಈ ಘಾಂಡೀವ? ಇದನ್ನು ಬಿಸಿಟು ಕೈಗೆ ಬಳೆ. ಅಣ್ಣ, ಇವರಾರು ನನ್ನ ಪತಿಗಳಲ್ಲ, ಇವರೆಲ್ಲರೂ ನನ್ನ ಭಾಗದ ಮೃತ್ಯು ಸ್ವರೂಪರು. ಇವರಾರು ನನ್ನ ಪಂಥವನ್ನು ಈಡೇರಿಸುವುದಿಲ್ಲ. ನೀನು ಆಜ್ಞೆಯನ್ನು ಕೊಡು, ನಾನೇ ಸ್ವತಃ ರಣರಥಕ್ಕೆ ಹೋಗಿ ರಣಮಾರಿಯಾಗಿ ನನ್ನ ಪಂಥವನ್ನು ನಾನೇ ಈಡೇರಿಸಿಕೊಳ್ಳುವೆ. ಒಂದು ವೇಳೆ ನನ್ನ ಕೈಯೆಲ್ಲ ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಅಗ್ನಿಪುತ್ರಿ ಆದ ನಾನು ಅಗ್ನಿಯಲ್ಲಿ ಬಿದ್ದು ನನ್ನ ಪ್ರಾಣ ತ್ಯಾಗವನ್ನು ಮಾಡುವೆನು ಅಣ್ಣ, ನನ್ನ ಪ್ರಾಣ ತ್ಯಾಗವನ್ನು ಮಾಡುವೆನು. ಈಗ ಚೆನ್ನ ಆಯ್ತು. ಸಹಜರ ಹೈವರ ಅಭಿಪ್ರಾಯ ಒಂದು, ಈ ದ್ರೌಪದಿಯ ಅಭಿಪ್ರಾಯ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಈಕೆಯ ಅಭಿಪ್ರಾಯ ಈಗಾಯ್ತಲ್ಲಂದು ಕೇಳಿದನಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವಾದ ಪ್ರಯೋಜನವ ಅಪ್ರಯೋಜನವ, ಒಟ್ಟಿನಲ್ಲಿ ಸತಿ ಆರ್ತನಾದವನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ, ಇನ್ನುಳಿದ ನಾಲ್ವರು ಇವಳ ಪತಿಗಳಲ್ಲವೇನು? ಅವರೇ ಅದನ್ನು ಬಗೆಹರಿಸಲಿ, ಅದಕ್ಕೂ ಈ ಭೀಮನಿಗೂ ಯಾವ ಸಂಬಂಧವಿಲ್ಲ. ಅಬ್ಬ, ಸಂಬಂಧವಿಲ್ಲದೆ ಹಂದು ಕುರುತ ಮೇಲೆ ಕಣ್ಣೀರಿನ ಬದಲಾಗಿ ಅಗೆಯ ಎಂದಿನ ಕಣ್ಣುಗಳಲ್ಲಿ ಶತಸಹಸ್ರ ಮಿಡಿಕಂಬನಿಯನ್ನರಿಸುವೆನು. ಕಾಲನೇ ಕೌರವನಿಗೆ ಬೆಂಬಲವಾಗಿಲ್ಲ. ಕಾಲಕ್ಕೆ ಕುರು ಸಮುದ್ರವ ಜಡದು ತರುವ ದುರ್ಯೋಧನ ದುಶ್ಚಾಸನರೆಂಬ ದುಷ್ಟ ಕೀಟಗಳ ಬಗೆದು ದುಶ್ಚಾಸನಗಳ ದೃಪದ ಸುತೆ ಕಟ್ಟಿಸುವನು ಈ ನಿನ್ನ ಬಿರುಮುಡಿಯ ಕೊಡನಿರುವತೆಯ ನರಕಮರ್ದನ ಕೇಳನ್ನ ಅಭಿಮತ.
ಕರ್ಣನ ಶಿರವನ್ನು ಭೂಗತ ಮಾಡೋದಾಗಿ ಶಪಥ ಮಾಡಿ ಈ ದ್ರುಪದ ಕೂವರಿಗೆ ಕವಿದಿರತಕ್ಕಂತಹ ಅಪಮಾನದ ಒದಿಕೆಯನ್ನು ಕಿತ್ತೋಗಿದೆ. ಅದೆಂತಹ ಪಾಂಡವರ ಕೀರ್ತಿ ಪ್ರತಿಷ್ಠೆಯು ಆ ಚಂದ್ರಾರ್ಕವು ಬೆಳಗಬೇಕಾದ್ರೆ ನಾವು ಸಂಧಿಯನ್ನು ನಿರಾಕರಿಸಲೇಬೇಕು, ಯುದ್ಧವು ನಡೆದು ತೀರಲೇಬೇಕು. ಅರ್ಜುನ ಅರ್ಜುನ, ಧರ್ಮನಂದನ, ಭಾತೃ ಎಂಬ ಮಮಕಾರದಿಂದ ನಿನ್ನ ತಮ್ಮಂದಿರು ಸಂಧಿಗೊಪ್ಪಿಕೊಂಡರು. ಅವರ ಅಂತರಂಗದ ಜ್ವಾಲೆ ದಗದಗನೆ ಹತ್ತಿ ಒರಿತಿರುವುದು, ಅದನ್ನು ದಮನ ಮಾಡಿಕೊಳ್ಳುವ ಶಕ್ತಿ ಇಲ್ಲದೆ ತವಕ ಪಡುತ್ತಿರುವರು. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು, ಇನ್ನು ಮುಂದೆ ತಮ್ಮ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ತಂಗಿ ದ್ರುಪದ ನಂದಿನಿ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಸಂಧಿಯಿಂದ ಸರ್ವರಿಗೂ ಕ್ಷಮ, ಸಂಧಾನಕ್ಕೆ ನಾಳಿನ ಕುರುಸಬೇ ಆಗಬಹುದು. ಪರಮಾತ್ಮ, ತಂಗಿ
ಈ ಮುರಹಾರದ ತಂಗಿಯ ಮುಡಿಗೆ ಕೈ ಹಾಕಿದ ಕೆಡಕ ಕೌರವನ ಪಡೆಯ ಪಡವೆಯಳು ಅಡಗಿಸದೆ ಬಿಡುವೆನೆ. ಚಿಂತೆ ಪಡೆ